ಇದನ್ನು ಮಾಡಲಿಕ್ಕೆ ನಿಮಗೆ 2 ಸೆಂಟಿಮೀಟರ್ ವ್ಯಾಸವಿರುವ ಹಾಗೂ 60 ಸೆಂಟಿಮೀಟರ್ ಉದ್ದದ PVC ಪೈಪು, ಒಂದು ಕಾಗದದ ಶಂಕು, ಕತ್ತರಿ ಮುಂತಾದವುಗಳು ಬೇಕಾಗುವುದು. ಈಗ ಒಂದು ಈ ಕಾಗದದ 1/4 ಭಾಗವನ್ನು ತೆಗೆದುಕೊಂಡು ಶಂಕುವಿನ ಆಕಾರದಲ್ಲಿ ಅದನ್ನು ಸುತ್ತಿ, ಇದು ಹೊರಬೀಳಬಾರದೆಂದು ಅದರ ಮೇಲೆ ಒಂದು ಟೇಪಿನಿಂದ ಪಟ್ಟಿಯನ್ನು ಗಟ್ಟಿಯಾಗಿ ಹಚ್ಚಿ. ಇದು ಈ ರೀತಿಯಾಗಿ ಈಗ ಕಾಣಿಸುವುದು. ಈಗ PVC ಪೈಪನ್ನು ತೆಗೆದುಕೊಂಡು ಅದರಲ್ಲಿ ಎರಡೂ ಬದಿಗೂ ಕೂಡ ನೀವು ಪಟ್ಟಿಯನ್ನು ಹಚ್ಚಿ, ಬಾಣದಂತೆ ಅದರ ತುದಿ ಕಾಣುವುದು. ಈಗ PVC ಪೈಪ್ನಲ್ಲಿ ಈ ಶಂಕುವನ್ನು ಒಳಗೆ ಸಿಕ್ಕಿಸಿ ಹಾಗೂ ಮೇಲೆ ಕಾಣುವ ಭಾಗವನ್ನು ಗುರುತು ಮಾಡಿ ಅದನ್ನು ಕತ್ತರಿಯಿಂದ ಕತ್ತರಿಸಿ. ಇದು ಗುರುತು ಮಾಡಿದ ಭಾಗ ಹಾಗೂ ಇದನ್ನು ಕತ್ತರಿಯಿಂದ ಕತ್ತರಿಸಿ. ಈಗ ಮತ್ತೊಮ್ಮೆ PVC ಪೈಪ್ನಲ್ಲಿ ಹಾಕಿದರೆ ತುದಿಯು ಕೆಳಗೆ ಹೋಗಿ ಮೇಲೆ ಬಾಯಿಯಲ್ಲಿ ಇದು ಗಟ್ಟಿಯಾಗಿ ಕೂಡುವುದು. ಈಗ ನಮ್ಮ ಈ ರಾಕೆಟ್ಟು ತಯಾರಾದಂತೆ ಹೊರಬದಿಗೆ ಹೋಗಿ ಬಾಯಿಯಿಂದ ಅದನ್ನು ಜೋರಾಗಿ ಉದ್ದಿದಾಗ ಅದು ಎದುರಿಗೆ ಹಿಡಿದಿರುವ ಕಾಗದದ ಮೇಲೆ ಹೋಗಿ ಗಟ್ಟಿಯಾಗಿ ಕೂಡುವುದು. ಇದೇ ರೀತಿಯಾಗಿ 2-3 ರಾಕೆಟ್ಗಳನ್ನು ಮಾಡಿ ನೀವು ಅದರಲ್ಲಿ ಕಾಗದದ ಮೇಲೆ ಗುರಿಯಿಟ್ಟು ಹೊಡೆಯಬಹುದು. ಈಗ ಸಮೀಪದಿಂದ ನೋಡಿದರೆ ನಿಮಗೆ ಈ ರಾಕೆಟ್ಗಳು ಕಾಗದವನ್ನು ಹಾಯ್ದು ಹೋದದ್ದು ಕಾಣಿಸಬಹುದು. ಇದೇ ರೀತಿಯಾಗಿ ನಿಮಗೆ ಬೇಕಾದರೆ ನೀವು ಈ ರಾಕೆಟನ್ನು ಗುಂಡಿನಂತೆ ನೆಲದ ಮೇಲೆ ಕೂಡ ಒಗೆಯಬಹುದು. ಇದು ಒಂದು ಬಂದೂಕಿನ ಗುಂಡಿನಂತೆ ನೆಲದ ಮೇಲೆ ಕೆಳಗೆ ಹೋಗಿ ಕೂಡುವುದು.